ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಾಸ್ ಫುಡ್ ವರ್ಲ್ಡ್. ಇವತ್ತು ನಾನು ಚಿಲ್ಲಿ ಗಾರ್ಲಿಕ್ ಚಟ್ನಿ ಹೇಗೆ ಮಾಡೋದಂತ ತೋರಿಸ್ತಾ ಇದ್ದೀನಿ. ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಪ್ರೆಸ್ ದ ಬೆಲ್ ಐಕನ್. ಇದಕ್ಕೆ ಫಸ್ಟು ನಾನು ರೆಡ್ ಚಿಲ್ಲೀಸ್ ತೊಗೊಂಡಿದ್ದೀನಿ. ರೆಡ್ ಚಿಲ್ಲೀಸ್ ಅಂದರೆ ಡ್ರೈ ರೆಡ್ ಚಿಲ್ಲೀಸ್ ಅಲ್ಲ, ಹಸಿಯಾಗಿರೋಂಥ ಫ್ರೆಶ್ ರೆಡ್ ಚಿಲ್ಲೀಸನ್ನು ತೊಗೊಂಡಿದ್ದೀನಿ. 1-10 ಚಿಲ್ಲೀಸ್ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಪೀಸಸ್ಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ಇದನ್ನು ಎಲ್ಲ ಇಂಗ್ರೀಡಿಯೆಂಟ್ಸ್ನ ನಾವು ಮಿಕ್ಸಿಗೆ ಹಾಕ್ಕೋಬೇಕು, ಒಂದೊಂದಾಗಿ ಹಾಕ್ಕೊಳ್ಳೋಣ. ನಾನು ಫಸ್ಟ್ ಇಲ್ಲಿ ರೆಡ್ ಚಿಲ್ಲೀಸ್ ಹಾಕ್ಕೊತಾ ಇದ್ದೀನಿ. ಅದು ಹಾಕ್ಕೊಂಡ್ಮೇಲೆ ಗಾರ್ಲಿಕ್, ಅದನ್ನು ಒಂದು 10-12 ಎಸಳಷ್ಟು ನಾನು ಇಲ್ಲಿ ಗಾರ್ಲಿಕ್ಕನ್ನು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇದು ತುಂಬ ಟೇಸ್ಟ್ ಕೊಡುತ್ತೆ ಗಾರ್ಲಿಕ್. ನೆಕ್ಸ್ಟ್ ಬಂದುಬಿಟ್ಟು ಕೊರಿಯಾಂಡರ್ ಅಂದರೆ ಕೊತ್ತಂಬರಿ ಸೊಪ್ಪು. ನಾವು ಒಂದು ಬಂಚ್ ಅಷ್ಟು ಕೊತ್ತಂಬರಿ ಸೊಪ್ಪನ್ನು ಇಲ್ಲಿ ಹಾಕ್ಕೋಬೇಕು, ತುಂಬ ಚೆನ್ನಾಗಿ ಫ್ಲೇವರ್ ಕೊಡುತ್ತೆ. ಮತ್ತು ಹಸಿ ಕೊಬ್ಬರಿ ಅಂದರೆ ತುರಿದಿರೋಂಥ ಫ್ರೆಶ್ ಕೊಕೊನೆಟ್ಟನ್ನು ನಾನಿಲ್ಲಿ 2 ಕಪ್ಸ್ ಅಷ್ಟು ಆ್ಯಡ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಬಿಟ್ಟು ಇದನ್ನು ತರಿ ತರಿಯಾಗಿ ನಾವು ಮಿಕ್ಸಿಯಲ್ಲಿ ಗ್ರೈಂಡ್ ಮಾಡ್ಕೋಬೇಕು. ಫುಲ್ ಫೈನ್ ಪೇಸ್ಟ್ ಮಾಡ್ಕೋಬೇಡಿ, ಸ್ವಲ್ಪ ತರಿ ತರಿಯಾಗಿದ್ದರೆ ಚೆನ್ನಾಗಿರುತ್ತೆ. ಇದನ್ನು ಬಿಸಿ ಬಿಸಿ ಅನ್ನದ ಜೊತೆಗೆ ತುಪ್ಪ ಹಾಕ್ಕೊಂಡು ತಿಂದರೆ ತುಂಬ ಟೇಸ್ಟಾಗಿರುತ್ತೆ. ಖಂಡಿತ ಟ್ರೈ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ. ಇದನ್ನು ನೀವು ಫ್ರಿಡ್ಜಲ್ಲಿ ಇಟ್ಕೊಂಡ್ರೆ 1-15 ಡೇಸ್ವರೆಗೂ ನೀವು ಸ್ಟೋರ್ ಮಾಡ್ಕೋಬೋದು. ಎಲ್ಲ ಚಾಟ್ಸಿಗೆ ಅಂದರೆ ಚಕ್ಲಿ ಅದ್ರ ಜೊತೆಗೂ ತುಂಬ ಸೂಟ್ ಆಗುತ್ತೆ. ರೋಟೀಸ್ ಜೊತೆಗೂ ಇದನ್ನು ಸರ್ವ್ ಮಾಡ್ಬೋದು. ಸೊ ಖಂಡಿತ ಟ್ರೈ ಮಾಡಿ, ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್. ಬಾಯ್.